ನಿತ್ಯಶ್ರೀ ಅವರಿಗೆ ಧನ್ಯವಾದಗಳು ಇನ್ನು ಕನ್ನಡದ ಹಣತೆಯನ್ನ ಬೆಳಗೋದಕ್ಕೆ ಬರ್ತಾ ಇದ್ದಾರೆ ತಮ್ಮ ಮಾತುಗಳ ಮೂಲಕ ಪ್ರಣತಿ ವಿದ್ಯಾನಿಕೇತನ ಶಾಲೆಯಿಂದ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಸ್ವಾಗತಿಸೋಣ ಪ್ರಣತಿ ಅವರನ್ನು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಪ್ರಣತಿಯೇ ನಾನು ತುಮಕೂರಿನ ವಿದ್ಯಾನಿಕೇತನ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಪೂರ್ಣ ಪರಿಚಯ ಹೀಗಿದೆ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಜೂನಿಯರ್ ಮುಗಿಸಿದ್ದೇನೆ ಹಾಗೂ ಚಿತ್ರಕಲೆಯಲ್ಲಿ ತುಂಬ ಆಸಕ್ತಿ ಇರುವುದರಿಂದ ಎ ಪಿ ಜೆ ಅಬ್ದುಲ್ ಕಲಾಂ ಮದರ್ ತೆರೇಸಾ ಇನ್ನೂ ಮುಂತಾದವರ ಚಿತ್ರಗಳನ್ನು ಬಿಡಿಸಿದ್ದೇನೆ ಕೆಲವು ಪ್ರಶಸ್ತಿಗಳನ್ನು ತಂದಿದ್ದೇನೆ ನನಗೆ ಕನ್ನಡ ಪುಸ್ತಕಗಳನ್ನು ಓದುವುದೆಂದರೆ ಬಹಳ ಇಷ್ಟ ಕನ್ನಡಿಗನಾಗಿ ನನ್ನ ಜವಾಬ್ದಾರಿ ಎಂಬ ವಿಷಯದ ಕುರಿತು ನಾನೀಗ ಮಾತನಾಡಲಿದ್ದೇನೆ ಕನ್ನಡಿಗರ ಮೇಲೆ ಕನ್ನಡೇತರ ಭಾಷೆಗಳು ಆಕ್ರಮಣ ಮಾಡುತ್ತಿವೆ ರಾಜ್ಯವ್ಯಾಪಿ ಪರಭಾಷಾ ಹಾವಳಿಯಿಂದ ವಿಜೃಂಭಿಸುತ್ತಿದೆ ರಾಜ್ಯ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಹೊರ ರಾಜ್ಯದವರ ಹೊರ ರಾಜ್ಯದವರ ಹಾವಳಿಗೆ ಬೆಂಗಳೂರು ಈಗಾಗಲೇ ಸಿಲುಕಿದೆ ಹಿಂದಿ ಇಂಗ್ಲಿಷ್ ಜೊತೆಗೆ ಇತರೆ ಭಾಷೆಗಳು ಹೆಚ್ಚು ಬಳಕೆಯಾಗುತ್ತಿದ್ದು ಕರುನಾಡ ನೆಲದಲ್ಲಿ ಮಾತೃಭಾಷೆ ಕನ್ನಡವು ಮೂಲೆ ಗುಂಪಾಗುತ್ತಿರುವುದು ಅತ್ಯಂತ ಕಳವಳಕಾರಿ ಸಂಗತಿಯಾಗಿದೆ ಭಾಷಣ ಮಾಡುವ ವಿದ್ಯಾವಂತ ವರ್ಗದವರಿಗಿಂತ ಮಾತನಾಡಲು ಅವಕಾಶವಿಲ್ಲದ ಅನಕ್ಷರಸ್ಥರಿಂದಲೇ ಇಂದು ಕನ್ನಡ ಉಳಿದಿರುವುದು ಮತ್ತು ಬೆಳೆದಿರುವುದು ಅವರೇ ಹೆಚ್ಚು ಕನ್ನಡವನ್ನು ಬೆಳೆಸುವುದು ನ್ಯಾಯಾಲಯದ ಭಾಷೆ ವೈದ್ಯಕೀಯ ಇಂಜಿನಿಯರಿಂಗ್ ಇವೆಲ್ಲವೂ ಇಂಗ್ಲೀಷ್ ಸಂವಹನವೇ ಆಗಿರುವುದರಿಂದ ಸಾಮಾನ್ಯ ಜನಸಮೂಹಕ್ಕೂ ಇದರ ಪರಿಭಾಷೆ ಅರ್ಥವಾಗುತ್ತಿಲ್ಲ ಆದ್ದರಿಂದ ನ್ಯಾಯಾಲಯದಲ್ಲೂ ಕೂಡ ಕನ್ನಡ ಬಳಕೆ ಆಗಬೇಕು ವಾದ ಪ್ರತಿವಾದಿಗಳು ತೀರ್ಪುಗಳು ಎಲ್ಲವೂ ಕನ್ನಡದಲ್ಲಿ ಬರುವಂತಾಗಬೇಕೆಂಬ ಹೇಳಿಕೆಗಳು ಹೇಳಿಕೆಯಾಗಿಯೇ ಉಳಿದಿವೆ ಇದನ್ನು ಕನ್ನಡಗೊಳಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಕನ್ನಡ ಎನೆ ಕುಣಿದಾಡುವುದೆಂದರೆ ಕನ್ನಡ ಎನೆ ನಿಮಿರುವುದು ಇದು ಕುವೆಂಪುರವರ ಕನ್ನಡ ಕವನವಾಗಿದೆ ಇಂತಹ ಭಾಷಾ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ನಮ್ಮಲ್ಲಿ ಕನ್ನಡ ಇಲಾಖೆಗಳು ನಿರ್ದಿಷ್ಟವಾಗಿಲ್ಲ ಒಂದಷ್ಟು ಇಲಾಖೆಗಳು ಪ್ರಾಧಿಕಾರಗಳು ರಚನೆಯಾಗಿದ್ದರೂ ಅವುಗಳ ಕಾರ್ಯರಚನೆ ನಿರ್ದಿಷ್ಟವಾಗಿಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಪ್ರಾಧಿಕಾರ ಇಲಾಖೆ ಗಡಿನಾಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹೀಗೆ ಹತ್ತು ಹಲವು ಸಂಸ್ಥೆಗಳು ಕನ್ನಡದ ಹೆಸರಿನಲ್ಲಿಯೇ ರೂಪುಗೊಂಡಿವೆ ಇಂತಹ ಸಂಸ್ಥೆಗಳು ಇಂತಹ ಸಂಸ್ಥೆಗಳಲ್ಲಿ ಕನ್ನಡ ಬೆಳವಣಿಗೆಯಲ್ಲಿ ಇಚ್ಛಾಶಕ್ತಿ ಇರುವವರು ಮಾತ್ರ ಸೇರ್ಪಡೆಯಾಗಬೇಕು ಅವರಲ್ಲಿ ಬದ್ಧತೆ ಮತ್ತು ಕಾಳಜಿ ಇರಬೇಕು ಅಂತಹವರನ್ನು ನಾವು ಮೇಲೆತ್ತಿ ತಂದು ಕನ್ನಡ ಇಲಾಖೆಗಳಲ್ಲಿ ಕೂರಿಸಬೇಕು ಮೌಲಿಕ ಕೃತಿಗಳು ಕಡಿಮೆಯಾಗುತ್ತಿರುವ ಬಗ್ಗೆ ಭಾಷಾ ಸಾಹಿತ್ಯ ವಲಯದಲ್ಲಿ ಚಿಂತನೆಗಳು ನಡೆಯಬೇಕಿದೆ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನಗಳನ್ನು ನಡೆಸುತ್ತದೆ ಕೊನೆಯ ದಿನ ಕೆಲವು ನಿರ್ಣಯಗಳನ್ನು ಅಂಗೀಕರಿಸುತ್ತದೆ ಆ ನಿರ್ಣಯಗಳನ್ನು ಅಂಗೀಕರಿಸರು ಏತಕ್ಕೆ ಆ ನಿರ್ಣಯ ಸಹಕಾರಗೊಳ್ಳದಿದ್ದ ಸಹಕಾರಗೊಳ್ಳದಿರುವ ನಿರ್ಣಯಗಳನ್ನು ಅಂಗೀಕರಿಸಿದ ಪ್ರಯೋಜನವೇನು ಆ ನಿರ್ಣಯಗಳು ಪುಸ್ತಕಗಳಲ್ಲಿ ದಾಖಲಾಗುತ್ತಿವೆಯೇ ಹೊರತು ಅವು ಕಾರ್ಯರೂಪಕ್ಕೆ ಬರುತ್ತಿಲ್ಲ ಇಂತಹ ನಿರ್ಣಯಗಳನ್ನು ನಾವು ಯುವಜನತೆಯ ಸಹಕಾರದಿಂದ ಕಾರ್ಯರೂಪಕ್ಕೆ ತರಬೇಕು ಜೊತೆಗೆ ರಾಜ್ಯೋತ್ಸವದ ಸಂಭ್ರಮಗಳು ನಾಡಿನೆಲ್ಲೆಡೆ ಮೇಳೆ ಕನ್ನಡಪರ ಲೇಖನಗಳು ಸದ್ದು ಮಾಡುತ್ತಿವೆ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜಯ ಭಾರತ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂಬ ಮತ್ತಿತರ ಕನ್ನಡ ಗೀತೆಗಳು ನಾಡಿನೆಲ್ಲೆಡೆ ಮೇಳಸಿದ್ದು ಕನ್ನಡಪರ ಲೇಖನಗಳು ಎಲ್ಲೆಡೆ ಸದ್ದು ಮಾಡುತ್ತಿವೆ ಒಂದಷ್ಟು ಸನ್ಮಾನಗಳು ಸಮಾರಂಭಗಳು ಮಾಧ್ಯಮಗಳಲ್ಲಿ ಕನ್ನಡಪರ ಲೇಖನಗಳು ಎಲ್ಲೆಡೆ ಮೇಳಿಸುತ್ತಿವೆ ಹಾಗೂ ಮಾಧ್ಯಮಗಳಲ್ಲಿ ಕ ವೇದಿಕೆಗಳಲ್ಲಿ ಅಬ್ಬರದ ಭಾಷಣಗಳು ಪ್ರತಿ ವರ್ಷದ ಪರಿಪಾಠಗಳು ಆದರೆ ಕರ್ನಾಟಕವು ಏಕೀಕರಣಗೊಂಡು ಆರೂವರೆ ದಶಕಗಳು ಕಳೆದರೂ ಸಹ ಕನ್ನಡಿಗರ ಸಮಸ್ಯೆ ತೀರಿಲ್ಲ ಕೇಂದ್ರ ಸರ್ಕಾರ ನಡೆಸುವ ಪ್ರಮುಖ ನೇಮಕಾತಿ ಪರೀಕ್ಷೆಗಳಲ್ಲಿ ಕನ್ನಡಿಗರಿಗೆ ಕನ್ನಡಿಗರು ಕಂಡುಕೊಳ್ಳಬೇಕಾಗಿದೆ ಇಲ್ಲಿ ಇಂಗ್ಲಿಷ್ ಹಿಂದಿ ಗೊತ್ತಿದ್ದವರಿಗೆ ಮಾತ್ರ ಮಣೆ ಆದ್ದರಿಂದ ನಮ್ಮಲ್ಲಿ ಅನೇಕರು ಉತ್ತಮ ಅವಕಾಶಗಳನ್ನು ಕೂಡ ಕಳೆದುಕೊಂಡಿದ್ದಾರೆ ಹಾಗಾಗಿ ನಮ್ಮ ಪಕ್ಕದ ರಾಜ್ಯಗಳಿಗೆ ಹೋಲಿಸಿದರೆ ಉದ್ಯಮಶೀಲತೆಯಲ್ಲಿ ಕನ್ನಡಿಗರು ಅವಕಾಶಗಳನ್ನು ವಿಸ್ತರಿಸಿಕೊಂಡ ರೀತಿ ಬಹಳ ವಿರಳ ಕನ್ನಡಿಗರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಮರ್ಥವಾಗಿ ಎದುರಿಸಿ ಸರ್ಕಾರಿ ಹುದ್ದೆಗಳನ್ನು ದಕ್ಕಿಸಿಕೊಳ್ಳಬೇಕು ಪ್ರತಿ ವರ್ಷದಂತೆಯೇ ಕನ್ ಕನ್ನಡಿಗರ ಸಮಸ್ಯೆಗಳು ಕಷ್ಟದಲ್ಲಿಯೇ ಕೂಗಾಟಗಳಲ್ಲಿಯೇ ಕಳೆದು ಹೋಗಬೇಕೆ ಇಲ್ಲ ಇವಕ್ಕೆಲ್ಲ ಪರಿಹಾರವಿದೆ ಈ ನಿಟ್ಟಿನಲ್ಲಿಯೇ ಸಮಸ್ತ ಕನ್ನಡಿಗರನ್ನು ಸಶಕ್ ಸಶಕ್ತರನ್ನಾಗಿಸಿ ಬಲಿಷ್ಠ ಕರ್ನಾಟಕವನ್ನು ರೂಪಿಸುವುದೇ ನನ್ನ ಆಶಯವಾಗಿದೆ ಅದೇನೆಂದರೆ ಕನ್ನಡವು ಮೊದಲು ಅನ್ನದ ಭಾಷೆಯಾಗಬೇಕು ಎಂದರೆ ಏನರ್ಥ ಉದ್ಯಮ ವಾಣಿಜ್ಯ ವ್ಯವಹಾರ ಐಟಿ ಬಿ ಟಿ ಕಂಪನಿಗಳು ಇಂತಹ ಬಹಳ ವ್ಯವಹಾರ ಇಂಜಿನಿಯರಿಂಗ್ ವೈದ್ಯಕೀಯ ಫ್ಯಾಷನ್ ಹೋಟೆಲ್ ವೈ ಮುಂತಾದ ವಲಯಗಳಲ್ಲಿ ಕನ್ನಡಿಗರು ನೆಲೆ ಕಂಡುಕೊಳ್ಳಬೇಕಾಗಿದೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಮರ್ಥವಾಗಿ ಎದುರಿಸಿ ಕನ್ನಡಿಗರು ಎಲ್ಲದರಲ್ಲೂ ನೆಲೆ ಕಂಡುಕೊಳ್ಳಬೇಕು ದೊಡ್ಡ ಉದ್ಯಮಿಗಳು ಒಳ್ಳೆಯ ಅಧಿಕಾರಿಗಳು ರಾಜ್ಯದಲ್ಲಿ ಸೃಷ್ಟಿಯಾಗಬೇಕು ಇಷ್ಟು ಸಾಧ್ಯವಾದರೆ ಸಾಕು ಕನ್ನಡಿಗರು ಸಶಕ್ತಗೊಳ್ಳುತ್ತಾರೆ ಹಾಗೂ ಕನ್ನಡವು ಅನ್ನದ ಭಾಷೆಯಾಗುತ್ತದೆ ಕನ್ನಡವು ಅನ್ನದ ಭಾಷೆಯಾದರೆ ಇತರರೂ ಕಲಿಕೆಗೆ ಮುಂದಾಗುತ್ತಾರೆ ಎಂಬ ನೆಲೆಯಲ್ಲಿಯೇ ನನ್ನ ಜವಾಬ್ದಾರಿ ಇದೆ ಕೊನೆಯದಾಗಿ ಹೇಳುವುದಾದರೆ ಸ್ವಾಮಿ ವಿವೇಕಾನಂದರ ಮಾತುಗಳು ನನಗೆ ಘರ್ಜಿಸಿದಂತೆ ಭಾಸವಾಗುತ್ತದೆ ಅದೇನೆಂದರೆ ನೀವೊಬ್ಬ ಪ್ರಜೆಯಾಗಿ ನಾಡಿಗೆ ಒಳಿತು ಮಾಡದಿದ್ದರೆ ಅಥವಾ ಕೊಡುಗೆಯನ್ನು ನೀಡದಿದ್ದರೆ ಡಬಲ್ ಡಿಗ್ರಿ ಮಾಡಿದ್ದರು ಡಾಕ್ಟರ್ ಇಂಜಿನಿಯರ್ ಆಗಿದ್ದರು ಅಥವಾ ಅದಕ್ಕಿಂತ ಹೆಚ್ಚಿನ ಅಧ್ಯಯನ ಮಾಡಿದ್ದರೂ ನಿಮ್ಮ ನಿಮ್ಮ ಸರ್ಟಿಫಿಕೇಟ್ಗಳಿಗೆ ಬೆಲೆ ಇಲ್ಲ ಅವುಗಳನ್ನು ದಯವಿಟ್ಟು ತೆಗೆದುಕೊಂಡು ಹೋಗಿ ಅರಬ್ಬಿ ಸಮುದ್ರಕ್ಕೆ ಎಸೆದು ಬಿಡಿ ಎಂದು ಹೇಳಿದ್ದಾರೆ ಈ ಮೇಲ್ಕಂಡ ಎಲ್ಲ ವಿಷಯಗಳು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡತಿಯಾಗಿ ನನ್ನ ಜವಾಬ್ದಾರಿಯಾಗಿದೆ ಇಲ್ಲಿಯವರೆಗೂ ನನ್ನ ಭಾಷಣವನ್ನು ಕೇಳಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಸಿರಿಗನ್ನಡಂ ಗೆಳ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಏಳ್ಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಣತೆಯನ್ನ ದೇದೇಪ್ಯಮಾನವಾಗಿ ತನ್ನ ಭಾಷಣದ ಮೂಲಕ ಬೆಳಗಿದಂತಹ ಪ್ರಣತಿಗೆ ಧನ್ಯವಾದಗಳು ತೀರ್ಪುಗಾರರು ಏನು ಹೇಳ್ತಾರೆ ಕೇಳೋಣ ಏನು ಇವಳ ಮಾತಿನಲ್ಲಿ ವಿಶೇಷತೆ ಇತ್ತು ಅದು ನನಗೆ ಗೂಗಲ್ ಸಿಕ್ಕಿಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಕರ್ನಾಟಕದ ಇತಿಹಾಸ ಅಂತ ಮಾತಾಡೋದ ಹಲವರೆಗೆ ಇದು ಮೂಲ ಪಟ್ಟಿಯಲ್ಲಿರುತ್ತೆ ಆದ್ರೆ ಇವಳ ಮಾತಿನಲ್ಲಿ ನನಗೆ ಖಂಡಿತ ವಿಶೇಷತೆ ಇತ್ತು ಆ ಏನಿದೆ ಅಂದರೆ ನಾವು ಕರ್ನಾಟಕ ಇತಿಹಾಸ ವೈಭವ ಅಂತ ಮಾತಾಡೋದು ನೆಲೆ ವಾಸ್ತವ ಮಾತಾಡೋದು ಅಂದರೆ ವೈಭವ ಬೇರೆ ವಾಸ್ತವ ಬೇರೆ ಯಾಕಂದ್ರೆ ನೀನು ಮಾತನಾಡಿದ್ರಲ್ಲಿ ನನಗೆ ಕನ್ನಡ ಸಮಸ್ಯೆಗಳೇನಿದೆ ಕನ್ನಡಿಗರ ಸಮಸ್ಯೆಗಳೇನಿದೆ ಅದು ನಿವಾರಣೆ ಅನ್ನೋದು ನಿನ್ನ ಮಾತಿನ ಮುಖ್ಯವಾದ ಆಶಯವಾಗಿತ್ತಮ್ಮ ನನಗೆ ತುಂಬ ಇಷ್ಟು ಜನ ಮಾತಿನಲ್ಲಿ ನನಗೆ ನಿನ್ನ ಮಾತು ನಿಜವಾಗಿ ಯಾಕಂದ್ರೆ ನಮಗೆ ಗತ ವೈಭವ ಆದರ್ಶ ಅಂತ ಕೂತರೆ ಹಸನಾಗಲ್ಲ ಕನ್ನಡಿಗರ ಬದುಕು ನಿಜವಾಗಿಯೂ ವಾಸ್ತವದಲ್ಲಿರುವ ಸಮಸ್ಯೆಗಳನ್ನ ಅರಿತು ನಾವು ಕನ್ನಡವನ್ನ ಅನ್ನದ ಭಾಷೆಯಾಗಿಸ್ಬೇಕಂದ್ರೆ ಬರಗೋರವ್ರ ಮಾತು ಕನ್ನಡವನ್ನ ಅನ್ನದ ಭಾಷೆಯನ್ನಾಗಿಸ್ಬೇಕು ಅನ್ನೋ ಮಾತನ್ನ ಅವರು ಹಾಗಾಗಿ ನಿನ್ಗೆಲ್ಲ ಸಾಹಿತ್ಯಿಕ ಹಿನ್ನೆಲೆ ಏನಾದ್ರು ಇದ ಅಧ್ಯಯನಗಳು ನಿನ್ನ ಈ ಪಠ್ಯ ನಿನ್ಗೆ ಇದು ಎಲ್ಲ ಅಲ್ಲಿ ಸಿಕ್ಕಿರ್ಲಿಕ್ಕಿಲ್ಲ ಅದ್ರ ಆಚೆಗಿನ ಓದೇನು ಯಾಕಂದ್ರೆ ನಿನ್ನ ವಯಸ್ಸನ್ನು ಮೀರಿದ ಪದಗಳು ಮತ್ತು ವಿಷಯ ನಿನ್ ಮಾತಿನೊಳಗಡೆ ನಾನು ಕಂಡುಕೊಂಡೆ ಕನ್ನಡ ಖಂಡಿತ ನನಗೆ ಆಯ್ತಮ್ಮ ಯಾಕಂದ್ರೆ ನಿನಗೆ ಇದು ಕೇವಲ ಗೂಗಲ್ ನಲ್ಲಿ ಸಿಕ್ಕಿರೋದಲ್ಲ ಅಲ್ಲ ನಿನಗೆ ಇದ್ರ ಆಚೆಗಿನ ಓದಿದೆ ಅನ್ನೋದು ಖಂಡಿತ ನಿನ್ ಮಾತಿನಲ್ಲಿ ಅರ್ಥ ಆಯ್ತು ಅಥವಾ ನಿನಗೆ ಹಿನ್ನೆಲೆ ಏನಾದ್ರು ಪೋಷಕರು ಇರಬಹುದಾ ಗೊತ್ತಿಲ್ಲ ನನ್ನ ತಾಯಿ ತುಂಬಾ ಸಹಕಾರ ಮಾಡ್ತಾರೆ ಇರ್ಲಿ ಇರ್ಲಿ ಆದ್ರೆ ಇದು ನಿಂದೆ ಶ್ರಮ ನೀನ್ ಬೇರೆ ಪಠ್ಯಗಳನ್ನ ಓದ್ತೀಯಾ ಅನ್ನೋದು ನನಗೆ ಇದರಿಂದ ಅರ್ಥ ಆಯ್ತು ಮತ್ತೆ ಹಾಡ್ತಿ ಕೂಡ ಒಳ್ಳೇದಾಗ್ಲಿ ಜೂನಿಯರ್ ಮುಗಿಸಿದೀನಿ ಖಂಡಿತ ಪ್ರಣತಿ ತುಂಬಾ ಚೆನ್ನಾಗಿ ಮಾತನಾಡಿದ್ರು ಅಚ್ಚುಕಟ್ಟಾಗಿ ತಮ್ಮ ಕನ್ನಡತನದ ಭಾಷೆಯನ್ನು ಭಾಷೆಯ ಮುಖಾಂತರ ವ್ಯಕ್ತಪಡಿಸಿದ್ರು ಸೊ ಮತ್ತೊಬ್ಬ ಸ್ಪರ್ಧಾಳು ಇದೀಗ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ ಮಾರುತಿ ವಿದ್ಯಾ ಕೇಂದ್ರದ ವಿದ್ಯಾರ್ಥಿನಿ ಶ್ರಾವಣಿ ಇದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಸ್ವಾಗತಿಸೋಣ ಶ್ರಾವಣಿಯವರನ್ನು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಶ್ರಾವಣಿ ನಾನು ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಮಾರುತಿ ಶಾಲೆ ಬೆಳಗುಂಬ ತುಮಕೂರು ಮೊದಲಿಗೆ ಎಲ್ಲರಿಗೂ ಅರವತ್ತೇಳನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತಿಗೆ ಕನ್ನಡಿಗರ ಮನಸ್ಸೆಲ್ಲ ಒಟ್ಟಾಗಿ ಸೇರಿ ಕನ್ನಡಿಗರೆಲ್ಲ ಒಂದಾಗಿ ಮನಗಳೆಲ್ಲ ಒಂದಾಗಿ ಇವತ್ತಿಗೆ ಅರವತ್ತೇಳು ವರ್ಷಗಳು ಕಳೆದಿವೆ ಎಷ್ಟು ಮೈ ರೋಮಾಂಚನಕಾರಿಯಾಗುವಂಥ ವಿಷಯ ಅಲ್ಲವೇ ಹೌದು ಕನ್ನಡಿಗರ ಮಾತು ಕನ್ನಡದ ಮಾತು ಚೆನ್ನ ಕನ್ನಡದ ಮುತ್ತು ಚೆನ್ನ ಕನ್ನಡದ ನಾಡು ಚೆನ್ನ ಕನ್ನಡದ ನೆಲ ಚೆನ್ನ ಎಲ್ಲವೂ ಚೆನ್ನ ಕಂಡ್ರಿ ನಮ್ಮ ಕನ್ನಡ ನಾಡಲ್ಲಿ ಆದರೆ ಎಲ್ಲದಕ್ಕಿನ್ನ ಚೆನ್ನ ಅಂದ್ರೆ ಅದು ಕನ್ನಡಿಗರ ಮನಸ್ಸು ಅದು ಚೆನ್ನ ಅಲ್ಲ ಅದು ಚಿನ್ನ ಚಿನ್ನದಂತ ಮನಸ್ಸನ್ನು ಹೊಂದಿರುವಂಥವ್ರು ನಮ್ಮ ಕನ್ನಡಿಗರು ಇದರ ಸಲುವಾಗಿ ಒಂದು ಅವ ಅನಿಗವನವನ್ನು ಬರೆದಿದ್ದೇನೆ ಕೇಳೋಣ ಓ ನನ್ನ ಕನ್ನಡ ನೀನ್ ಓ ನನ್ನ ಕನ್ನಡ ನೀ ನನ್ನ ಸಂಗಡ ಕನ್ನಡ ಕನ್ನಡ ನೀ ನಮ್ಮ ಪಂಗಡ ಕನ್ನಡ ಕನ್ನಡ ಕಪ್ಪು ಮಣ್ಣಿನ ಸುಗಂಧ ಕನ್ನಡ ಕನ್ನಡ ಕಾಂತಾರದ ಸಿಂಗಾರ ಇವು ನನ್ನ ಮನದಾಳದ ಮಾತುಗಳಾಗಿವೆ ನಮ್ಮ ನಾಡಿನಲ್ಲಿ ವಿಶೇಷವಾದವುಗಳೆಂದರೆ ಕಲ್ಪತರು ನಾಡಿನ ತೆಂಗು ಮೈಸೂರಿನ ರೇಷ್ಮೆ ಶ್ರೀಗಂಧದ ಗಮ ಹಂಪಿಯ ಅವಶೇಷಣಗಳು ಮತ್ತು ಮಂಗಳೂರಿನ ಅಡುಗೆಗಳು ಇವೆಲ್ಲ ಇವೆಲ್ ಇವೆಲ್ಲವನ್ನು ನಾವು ಉಳಿಸಿಕೊಳ್ಳ ಉಳಿಸಿಕೊಳ್ಳಬೇಕಾದರೆ ಕೆಲವು ಕರ್ತವ್ಯವನ್ನು ಕೆಲವು ಜವಾಬ್ದಾರಿಗಳನ್ನು ಕೈಗೊಳ್ಳಬೇಕಾಗುತ್ತದೆ ಅವ್ಯಾವ್ಯಾವು ಎಂದು ತಿಳಿಸಲು ನಾನು ಇನ್ ಇಂದು ಇಲ್ಲಿದ್ದೇನೆ ನಾನು ಪ್ರಮುಖ ಎರಡು ಜವಾಬ್ದಾರಿಗಳ ಪ್ರಮುಖ ಎರಡು ಜವಾಬ್ದಾರಿಗಳ ಬಗ್ಗೆ ತಿಳಿಸುತ್ತೇನೆ ಮೊದಲಿಗೆ ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬಂತೆ ನಮ್ಮ 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 ನಾಡಿನ ಶಾಂತಿಯ ಸ್ವರೂಪವಾಗಿರುವ ಮತ್ತು ಹಿರಿಮೆಯನ್ನು ಸಾರುವ ಗಿ ಗಿಡ ಮರಗಳನ್ನು ಸಂರಕ್ಷಿಸೋಣ ಮತ್ತು ಈ ಪರಿಸರದಲ್ಲಿ ನಮ್ಮಂತೆಯೇ ವಾಸಿಸುತ್ತಿರುವ ಪ್ರಾಣಿ ಪಕ್ಷಿಗಳನ್ನು ನಾನು ಪ್ರೀತಿಸಿ ಆರೈಸಿ ಆರೈಕೆ ಮಾಡಿ ಸಂರಕ್ಷಿಸುತ್ತೇನೆ ಎಂದು ಹೇಳಲು ಈ ಮೂಲಕ ಬಯಸುತ್ತೇನೆ ಈಗಾಗಲೇ ಒಂದು ಉದ್ ಉದಾಹರಣೆ ಎಂದರೆ ಈಗಾಗಲೇ ನಾನು ನನ್ನ ಹಳ್ಳಿಯಲ್ಲಿರುವ ಪುಟ್ಟ ಜಮೀನಿನಲ್ಲಿ ಶ್ರೀಗಂಧ ಮತ್ತು ರಕ್ತಚಂದ್ರನ ಗಿಡಗಳನ್ನು ಬೆಳೆದು ನನ್ನ ಗಂಧದ ನಾಡಿನ ಗಮ ಹೆಚ್ಚಿಸುವಲ್ಲಿ ಪಾತ್ರರಾಗಿದ್ದೇನೆ ಎರಡನೆಯದಾಗಿ ಕಲೆ ಸಂಸ್ಕೃತಿ ಕಲೆ ಸಂಸ್ಕೃತಿ ಮತ್ತು ಭಾಷಾ ಸಂರಕ್ಷಣೆ ಕಲೆ ಕಲೆ ಎಂದರೆ ನಮ್ಮ ನಾಡು ನಮ್ಮ ನಾಡು ಎಂದರೆ ಕಲೆ ಕನ್ನಡ ನಾಡು ಕಲೆಯ ಬೀಡಾಗಿದೆ ನಮ್ಮ ನಾಡಿನಲ್ಲಿ ಗಾಯನ ಕಲೆ ನೃತ್ಯ ಕಲೆ ಶಿಲ್ಪಕಲೆ ಚಿತ್ರಕಲೆ ಮತ್ತು ಇನ್ನೂ ಹೆಚ್ಚು ರೀತಿಯಾದ ಕಲೆಯಿಂದ ನಮ್ಮ ನಾಡು ಸಂಪದ್ಭರಿತವಾಗಿದೆ ಶಿಲ್ಪಕಲೆಗೆ ಬಂದರೆ ಶ್ರವ ಶ್ರವಣಬೆಳಗುಳ ಬೇಲೂರು ಹಳೇಬೀಡು ಕಾರ್ಕಳ ಇನ್ನೂ ಮುಂತಾದ ಕಡೆಯಲ್ಲಿರುವ ಕೆತ್ತನೆಗಳು ಇವು ನಮ್ಮ ನಾ ಇವು ನಮ್ಮ ನಾ ನಾ ಇವು ನಮ್ಮ ನಾ ನಮ್ಮ ನಮ್ಮ ನಾಡಿನ ಕನ್ನಡಿಗರು ನೆಡ ನಡೆದು ಬಂದ ಹಾದಿಯನ್ನು ತಿಳಿಸುತ್ತವೆ ಮತ್ತು ಪರಿಸರ ಸಂರಕ್ಷಣೆಯ ವಿಷಯದಲ್ಲಿ ಹೇಳಬೇಕೆಂದರೆ ಈಗಾಗಲೇ ನಮ್ಮ ಕಣ್ಣ ಮುಂದಿರುವ ಗಂಧದ ಗುಡಿ ಚಿತ್ರವು ಪರಿಸರ ಸಂರಕ್ಷಣೆಯ ಬಗ್ಗೆ ಎಳೆ 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 ಎಳೆಯಾಗಿ ಹೇಳುತ್ತದೆ ಸಂಸ್ ಸಂಸ್ಕೃತಿಯ ಸಂರಕ್ಷಣೆ ಸಂಸ್ಕೃತಿಯ ಸಂರಕ್ಷಣೆ ಹಿರಿಯರು ಮಾಡಿದ ಆಚರಣೆಗಳನ್ನು ನಾವು ಇಂದು ಸಂಸ್ಕೃತಿಯನ್ನಾಗಿ ಆಚರಿಸುತ್ತಲೇ ಆಚರಿಸುತ್ತಾ ಬಂದಿದ್ದೇವೆ ಸಂಸ್ಕೃತಿ ಎಂದರೆ ಮೊದಲಿಗೆ ನಮಗೆ ನೆನಪಿಗೆ ಬರುವುದು ಹಬ್ಬಗಳು ಸಾಂಸ್ಕೃತಿಕ ಹಬ್ಬಗಳು ದೀಪಾವಳಿ ದಸರಾ ಯುಗಾದಿ ಮತ್ತು ಮತ್ತಿತರ ಹಬ್ಬಗಳು ಇವು ಈಗಾಗಲೇ ಎಲ್ಲೋ ಈಗ ಎಲ್ಲೋ ಕಾಣು ಈ ಹಬ್ಬಗಳು ಈಗ ಎಲ್ಲೂ ಕಾಣಿಸುತ್ತಿಲ್ಲ ಇವು ಎಲ್ಲೋ ಮಾಸಿ ಹೋಗುತ್ತವೆನೋ ಎಂಬ ಭಯ ನನ್ನಲ್ಲಿದೆ ಇವು ಮಾಸಿ ಹೋಗದಂತೆ ನಾವು ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳಂತಿರುವ ನಾವು ಕಾಪಾಡಿಕೊಂಡು ಹೋಗೋಣ ಮತ್ತು ಭಾಷಾ ಸಂರಕ್ಷಣೆ ಭಾಷಾ ಸಂರಕ್ಷಣೆ ಎಂದರೆ ನಾವು ಎಲ್ಲೆಲ್ಲೂ ಕನ್ನಡವನ್ನೇ ಹಸಿರಾಗಿಸಿ ಉಸಿರಾಗಿಸಿಕೊಳ್ಳಬೇಕು ಭಾಷಾ ಸಂರಕ್ಷಣೆಯಲ್ಲಿ ಮೊದಲಿಗೆ ಬರುವುದು ಕನ್ನಡದ ಅರಿವಿರದವರು ನಮ್ಮ ನಾಡಿನ ನಮ್ಮ ನಾಡಿಗೆ ಬಂದರೆ ಅವರಿಗೆ ಕನ್ನಡದ ವೈಶಿಷ್ಟ್ಯಗಳನ್ನು ವಿಶೇಷತೆಗಳನ್ನು ಮತ್ತು ಅದರ ಅಗತ್ಯವನ್ನು ಉಪಯೋಗ ಎಲ್ಲವನ್ನೂ ತಿಳಿಸಿ ಅವರು ಸ್ಪಷ್ಟವಾಗಿ ಕನ್ನಡವನ್ನು ಮಾತನಾಡುವಂತೆ ಮಾಡುವುದು ನಮ್ಮೆಲ್ಲರ ಅತಿ ಪ್ರಮುಖ ಜವಾಬ್ದಾರಿಯಾಗಿದೆ ಮತ್ತು ಇದು ನನ್ನ ಚಿಕ್ಕ ವಯಸ್ಸಿನಿಂದಲೂ ಬಂದ ಒಂದು ಕನಸಾಗಿದೆ ಮತ್ತು ನಾವು ಎಲ್ಲೆಲ್ಲೂ ಕನ್ನಡವನ್ನೇ ಇಡೀ ಈ ನಾಡಿನಲ್ಲಿ ಎಲ್ಲೆ ಎಲ್ಲೇ ಹೋದರೂ ಎಲ್ಲೆಲ್ಲೂ ಕನ್ನಡವನ್ನೇ ಉಪಯೋಗಿಸೋಣ ಅಗತ್ಯ ಅಗತ್ಯವಿರದ ಅಗತ್ಯವಿದ್ದ ಕಡೆಯಲ್ಲಿ ಮಾತ್ರವೇ ಬೇರೆ ಬೇರೆ ಭಾಷೆ ಭಾಷೆಗಳನ್ನು ಬ ಬಳಸೋಣ ಇದಿಷ್ಟೇ ಇದಿಷ್ಟೇ ಅಲ್ಲದೆ ಇನ್ನೂ ಹೆಚ್ಚು ಹೇಳುವುದಿದೆ ಇನ್ನು ಹೆಚ್ಚು ಹೇಳುವುದಿದೆ ಇದಿಷ್ಟೇ ಅಲ್ಲದೆ ಮತ್ತು ಇನ್ನಿತರ ಜವಾಬ್ದಾರಿಗಳನ್ನು ಪ್ರತಿಯೊಬ್ಬ ಕನ್ನಡಿಗನು ಕನ್ನಡತಿಯು ಕನ್ನಡಿಗನು ಕನ್ನಡತಿಯೂ ವಹಿಸಿಕೊಳ್ಳಬೇಕಾಗಿದೆ ಅವೆಲ್ಲವನ್ನು ವಹಿಸಿ ನಮ್ಮ ಕನ್ನಡ ನಾಡನ್ನು ಮೇಲೆತ್ತೋಣ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಗಿಡಮರಗಳು ಹಸಿರಾಗಲಿ ಕನ್ನಡ ಉಸಿರಾಗಲಿ ಸವಿ ನುಡಿಯ ಕನ್ನಡದ ಬಗ್ಗೆ ಬಹಳ ಸೊಗಸಾಗಿ ಮಾತನಾಡಿದ್ರು ತೀರ್ಪುಗಾರರು ಏನು ಹೇಳ್ತಾರೆ ನಮ್ಮ ಸ್ಪರ್ಧೆಯ ಬಗ್ಗೆ ಕೇಳೋಣ ಆ ಶ್ರಾವಣಿ ಕನ್ನಡ ಕರ್ನಾಟಕದ ಇತಿಹಾಸದ ಬಗ್ಗೆ ಮಾತಾಡಿದ್ರು ಆ ಜವಾಬ್ದಾರಿಗಳ ಬಗ್ಗೆ ಮಾತಾಡಿದ್ರು ಇರಲ್ಲಿ ನನಗೊಂದು ವಿಶೇಷ ಅನಿಸಿದ್ದು ಪ್ರಕೃತಿಯನ್ನು ಉಳಿಸಬೇಕು ಅಂತ ಕನ್ನಡಿಗರಾಗಿ ನಾವು ಕೇವಲ ಭಾಷೆಯನ್ನು ಹಿಡಿದು ಕೂತ್ರೆ ಅಷ್ಟೇ ಸಾಲದು ಅದರ ಆಚೆ ಇರುವಂತಹ ಜವಾಬ್ದಾರಿಗಳು ಕೂಡ ನಮ್ಮವು ಅನ್ನೋದೊಂದು ವಿಶೇಷ ಅನ್ನಿಸ್ತು ನಿಮ್ಮ ಮಾತಿನಲ್ಲಿ ನನಗೆ ಪ್ರಕೃತಿಯನ್ನು ಉಳಿಸುವ ಬೆಳೆಸುವ ಕಡೆ ಕೂಡ ಕನ್ನಡಿಗರಿಗೆ ಒಂದು ಚಿತ್ತ ಇದೆ ಅನ್ನುವಂಥದ್ದು ಹೌದು ಕನ್ನಡಿಗರು ಅಂಥ ವಿಶಾಲ ಹೃದಯಗಳು ತಮ್ಮಂತೆ ಇಲ್ಲಿರುವ ಜೀವ ಕೋಟಿಗಳನ್ನು ತನ್ನಂತೆ ಭಾವಿಸುವ ಪರಿಭಾವಿಸುವ ಮನಸ್ಸು ಇದೆ ಅಂತ ಅಂದರೆ ನನಗೆ ಅದು ತುಂಬ ಇಷ್ಟ ಆಯಿತು ಕನ್ನಡತನವನ್ನು ನಾವು ಹೀಗೂ ವಿಸ್ತರಿಸಿಕೊಳ್ಬಹುದು ಅಂತ ನನ್ನ ಮನೋಭಾವ ಅದು ನಿಮ್ಮ ಮಾತಿನಲ್ಲಿ ನಾನು ಕಂಡೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಧನ್ಯವಾದಗಳು